ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ತಂದಿರತಕ್ಕಂಥ ಟಾಪಿಕ್ ಸ್ವಲ್ಪ ವಿಶೇಷವಾಗಿದೆ ಮತ್ತು ಕನಸಿನ ಬಗ್ಗೆ ಸಂಬಂಧಪಟ್ಟಿದೆ. 1909 ಇಸವಿಯಲ್ಲಿ ಕಾರ್ಲ್ ಯುಂಗ್ ಎನ್ನುವ ಸ್ವಿಸ್ ಸೈಕಾಲಜಿಸ್ಟ್ ಅವರಿಗೆ ಒಂದು ಕನಸು ಬೀಳುತ್ತೆ. ಈ ಕನಸಿಂದ ಅವರು ಒಂದು ಕಾನ್ಸೆಪ್ಟನ್ನು ಕೊಡ್ತಾರೆ, ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಇದು ಹೇಗೆ ನಮ್ಮ ಮನಸ್ಸುಗಳಲ್ಲಿ ಮಜಲುಗಳು ಅಥವಾ ಈ ಒಂದು ಹೈರಾರ್ಕಿ ಅಂತ ಏನು ಕರಿತೀವಿ, ಹೇಗೆ ನಮ್ಮ ಕಾನ್ಷಿಯಸ್ ಮನಸ್ಸು, ಸಬ್ ಕಾನ್ಷಿಯಸ್ ಮನಸ್ಸು, ಅದರ ಕೆಳಗಡೆ ಇರತಕ್ಕಂಥ ಒಂದು ಭಾವನೆಗಳು ಯಾವ ರೀತಿಯಲ್ಲಿ ರೂಪುಗೊಂಡಿರ್ತವೆ ಅಂತ ಹೇಳಕ್ಕೆ ಅವರಿಗೆ ಹೊಳೆದಂಥ ಒಂದು ಕ್ಷಣ ಅಂತ ಕೂಡ ನಾವು ಹೇಳ್ಬೋದು. ಮೊದಲನೇದಾಗಿ ಕನಸು ಏನು ಅಂತ ಹೇಳಿ ಒಂದು ದೃಶ್ಯದ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಅನಾಲಿಸಿಸ್ ಪಾರ್ಟನ್ನು ನಾನು ಹೇಳ್ತಾ ಹೋಗ್ತೀನಿ, ಆ ಕನಸಿಗೆ ಪ್ರತಿಯೊಂದು ಅರ್ಥ ಏನು ಅಂತ ಹೇಳಿ. ಮೊದಲನೇದಾಗಿ ನಾವು ಆ ಕನಸು ಏನು ಅಂತ ಹೇಳಿ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ, ಕನಸಿನ ಆರಂಭದಲ್ಲಿ ಯುಂಗ್ ಎಲ್ಲಿರ್ತಾರೆ ಅಂತಂದ್ರೆ ಒಂದು ವಿಚಿತ್ರವಾದ ಮನೆಯಲ್ಲಿರ್ತಾರೆ. ಇದು ಅವರಿಗೆ 1909 ಬಂದಂತ ಕನಸು. ಈ ಮನೆ ಹೇಗಿರುತ್ತೆ ಅಂತಂದ್ರೆ 2 ಅಂತಸ್ತು, ಅಂದ್ರೆ 2-story ಒಂದು ಬಿಲ್ಡಿಂಗ್ ಆಗಿರುತ್ತೆ. ಇದರಲ್ಲಿ ಫಸ್ಟ್ನೇ ಸಲ ಯುಂಗ್ ಅವರು ಮೊದಲನೇ ಪಾರ್ಟ್ ಆಫ್ ದ ಡ್ರೀಮ್ ಅಲ್ಲಿ ಮೊದಲನೇ ಫ್ಲೋರ್ ಅಲ್ಲಿ ಇರ್ತಾರೆ, ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಾರೆ. ಅಲ್ಲಿ ಗೋಡೆಗಳ ಮೇಲೆ ಮಾಡರ್ನ್ ಪೇಂಟಿಂಗ್ಸ್ ಅನ್ನ ಅವರು ನೋಡ್ತಾರೆ. ಒಂಥರ ಮಾಡರ್ನ್ ಆಗಿರ್ತಕ್ಕಂಥ ಫರ್ನಿಚರ್ಸು ಎಲ್ಲ, ಒಂಥರ ಹೊಸ ಹೊಸದಾಗಿರ್ತಕ್ಕಂಥ ಒಂದು ಜಾಗ ಅದು. ರೊಕೋಕೋ ಸ್ಟೈಲಿನ ಒಂದು ಕಟಿಂಗ್ ಶಾಪ್ ತರ ಆ ಜಾಗ ಇರುತ್ತೆ. ಇವಂಗ್ ಅನ್ಕೊಳ್ತಾರೆ, ವಾವ್ ಇದು ಎಷ್ಟು ಚೆನ್ನಾಗಿದೆ, ಇದು ನನ್ನ ಮನೆ. ಆದರೆ ಫಸ್ಟ್ ಫ್ಲೋರ್ ಅನ್ನು ನಾನು ನೋಡಿದ್ದೀನಿ, ಸೆಕೆಂಡ್ ಫ್ಲೋರ್ ಹೇಗಿದೆ ನೋಡೋಣ ಅಂತ ಹೇಳಿ ಅವ್ರಿಗೊಂದು ಆಸೆ ಬರುತ್ತೆ. ಇಷ್ಟೆಲ್ಲ ನೋಡಿದ ಮೇಲೆ ಇವಂಗ್ ಅವರಿಗೆ ಸೆಕೆಂಡ್ ಫ್ಲೋರ್ ಹೇಗಿದೆ ನೋಡೋಣ, ಅಂದರೆ ಗ್ರೌಂಡ್ ಫ್ಲೋರ್ ಹೇಗಿದೆ ನೋಡೋಣ ಅಂತ ಒಂದು ಆಸೆ ಬರುತ್ತೆ. ಫಸ್ಟ್ ಫ್ಲೋರ್ ಮಾಡರ್ನ್ ಆಗಿ ಯುಂಗಿಗೆ ಗೋಚರಿಸಿದ್ರು, ಸೆಕೆಂಡ್ ಫ್ಲೋರ್ ಅನ್ನು ನೋಡಕ್ ಅವರು ಕೆಳಗಡೆ ಬಂದಾಗ ಅಲ್ಲಿ ಎಲ್ಲ ಡಾರ್ಕ್ ಇರುತ್ತೆ, ಅದೇನು ಸ್ವಲ್ಪ ಮಾಡರ್ನ್ ಇರಲ್ಲ. ಆಮೇಲೆ ಬ್ರಿಕ್ಗಳು ಅಲ್ಲಿ ಇರ್ತಕ್ಕಂಥ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರುತ್ತೆ, ಅದೇನು ಮಾಡರ್ನ್ ವುಡ್ಸ್ಗಳಿಂದ ಮಾಡಲ್ಪಟ್ಟಿರಲ್ಲ. ಸೊ ಅವರು ಈ ತರ ಡಾರ್ಕ್ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಬರ್ತಾರೆ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ, ಅಂದ್ರೆ ಗ್ರೌಂಡ್ ಫ್ಲೋರ್ ಹೇಗಿದೆ ಅಂತ ನೋಡಕ್ಕೆ ಬಂದಾಗ. ಆಮೇಲೆ ಅವರಿಗೆ ಇನ್ನೊಂದು ಆಸೆ ಬರುತ್ತೆ, ಓಕೆ ಇವಾಗ ನಾನು ಫಸ್ಟ್ ಫ್ಲೋರ್ ನೋಡಿದ್ದೀನಿ, ಗ್ರೌಂಡ್ ಫ್ಲೋರ್ ನೋಡಿದ್ದೀನಿ, ಅದಾದ್ಮೇಲೆ ಈಗ ಅಂಡರ್ಗ್ರೌಂಡ್ ಹೇಗಿದೆ, ಇಡೀ ಹೌಸ್ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕು ನಾನು ಅಂತ ಹೇಳಿ ಹೋಗ್ತಾರೆ. ಹಾಗೆ ಹೋಗುವಾಗ ಅವರಿಗೆ ಒಂದು ದೂರದಲ್ಲಿ ಒಂದು ದೊಡ್ಡ ಕಟ್ಟಿಗೆಯ ಬಾಗಿಲು ಕಾಣಿಸುತ್ತೆ. ಆ ಬಾಗಿಲನ್ನ ಓಪನ್ ಮಾಡಿ ಮೆಲ್ಲಕ್ಕೆ ಬೇಸ್ಮೆಂಟ್ ಕೆಳಗಡೆ, ಅಂದ್ರೆ ಸೆಲ್ಲಾರ್ ಅಲ್ಲಿ ಅವರು ಹೋಗ್ತಾರೆ. ಸೆಲ್ಲಾರ್ ಅಲ್ಲಿ ಹೋದಾಗ ಅಲ್ಲಿ ಅವರಿಗೆ ಬ್ರಿಕ್ಗಳು ಕಾಣಲ್ಲ, ಕಲ್ಲಿನಿಂದ ಮಾಡತಕ್ಕಂಥ ಸ್ಲ್ಯಾಬ್ಗಳು ಕಾಣುತ್ತೆ. ಹಳೆಯ ಕಾಲದ ಅಲ್ಲಿ ಒಂದು ಚೂರು ಬೆಳಕಿರಲ್ಲ, ಈ ಗ್ರೌಂಡ್ ಫ್ಲೋರ್ ಎಷ್ಟು ಕತ್ಲಿತ್ತೋ ಅದಕ್ಕಿಂತ ತುಂಬಾ ಕತ್ಲಿರ್ತಕ್ಕಂಥ ವಾತಾವರಣ ಸಿಗುತ್ತೆ. ಅವ್ರು ಅನ್ಕೊಳ್ತಾರೆ ಗ್ರೌಂಡ್ ಫ್ಲೋರು 15-16 ಶತಮಾನಕ್ಕೆ ಸೇರಿದ್ರೆ ಈ ಒಂದು ಏನು ಅಂಡರ್ಗ್ರೌಂಡ್ ಇದೆ, ಈ ಒಂದು ಸೆಲ್ಲಾರ್ ಅಂತ ಏನು ಬಂದಿದ್ದೀನಿ ಬೇಸ್ಮೆಂಟು, ಇದು ರೋಮನ್ ಟೈಮ್ಸಿಗೆ ಸೇರುತ್ತೆ. ಅಂದರೆ 1000 ವರ್ಷಗಳ ಹಿಂದೆ ಇರತಕ್ಕಂಥ ಒಂದು ಭಾವನೆ ಬರ್ತಾ ಇದೆಯಲ್ಲ, ಆ ಥರ ಒಂದು ಗೋಚರ ಆಗ್ತಾ ಇದೆ ಅದು ಅಂತ ಅವರಿಗೆ ಅನಿಸ್ತಾ ಹೋಗುತ್ತೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ಕನಸು, ಅವರು ಇನ್ನೂ ಒಂದು ಸ್ವಲ್ಪ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಡೋರ್ ಸಿಗುತ್ತೆ ಕೆಳಗಡೆ, ಆ ಡೋರಲ್ಲಿ ಒಂದು ರಿಂಗ್ ಇರುತ್ತೆ, ಆ ರಿಂಗನ್ನು ತೆಗೆದುಬಿಟ್ಟು ಆ ಡೋರನ್ನು ಓಪನ್ ಮಾಡಿ ಇನ್ನೂ ಒಂದು ಆಳವಾದ ಗುಹೆಗೆ ಅವರು ಹೋಗ್ತಾರೆ. ಆ ಒಂದು ಆಳವಾದ ಗುಹೆಯಲ್ಲಿ ಹೋದಾಗ ಇದು ಅವ್ರ ಮನೆಯ ಕೆಳಗಡೆ ಇರ್ತಕ್ಕಂಥ ವಿಚಿತ್ರವಾದ ಜಾಗ. ಅಲ್ಲಿ ತುಂಬಾ ಧೂಳಿನಿಂದ ಕೂಡಿರುತ್ತೆ, ತುಂಬಾ ಎಲ್ಲಿ ಬೇಕಲ್ಲಿ ಚಿತ್ರ ವಿಚಿತ್ರವಾದ ವಸ್ತುಗಳು ಬಿದ್ದಿರ್ತವೆ. ಆ ಗೋಡೆಗಳು ಮುಟ್ಟಿದ್ರೆ ಬೀಳೋ ತರ ಪುಡಿ ಪುಡಿ ಆಗಿರೋ ತರ ಗೋಡೆಗಳು ಅವರಿಗೆ ಗೋಚರಿಸ್ತಾ ಬರುತ್ತೆ. ಅವರಿಗೆ ಅನಿಸುತ್ತೆ ಇದು ಬರೀ 1000-2000 ವರ್ಷಗಳ ಹಿಂದಿನದಲ್ಲ, ಮಿಲಿಯನ್ ವರ್ಷಗಳ ಹಿಂದಿನ ಎಲ್ಲ ಮಾನವನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದರ ತರ ಒಂದು ಗೋಚರ ಆಗ್ತಾ ಇದೆ ಅಂತ. ಇಷ್ಟೇ ಅಲ್ಲದೆ ಯುಂಗಿಗೆ ಆ ಜಾಗದಲ್ಲಿ ವಿಚಿತ್ರವಾದ ಮಾನವರ ಮೂಳೆಗಳು ಮತ್ತು ಅವರ ಕೈ ಕಾಲುಗಳು ಆ ಥರ ಒಂದು ಪಾರ್ಟ್ಸ್ ಕಾಣಿಸ್ತಾ ಬರುತ್ತೆ. ಇಷ್ಟಕ್ಕೆ ಯುಂಗ್ ಅವರ ಕನಸು ಮುಗಿದು ಹೋಗುತ್ತೆ. ಇವಾಗ ಇಷ್ಟೆಲ್ಲ ನೋಡಿದ್ವಿ ನಾವು, ಕಾರ್ಲ್ ಯುಂಗ್ ಅವರಿಗೆ ಆ ಒಂದು ಮನೆಯ ಕನಸು ಬಂತು, ಮನೆಯಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಫ್ಲೋರಿನ ಒಂದು ಚಿತ್ರಣವನ್ನು ಅವ್ರು ನೋಡಿದರು. ಎಲ್ಲ ಫ್ಲೋರ್ ಸೇಮ್ ಇರಲಿಲ್ಲ, ಒಂದೊಂದು ಫ್ಲೋರಿಗೆ ಒಂದೊಂದು ಏನು ಫೀಚರ್ಸ್ಗಳಿತ್ತು. ಏನು ಹೇಳುತ್ತೆ ಈಗ ಇದ್ರ ಬಗ್ಗೆ, ಮನಸ್ಸಿನ ಬಗ್ಗೆ ಏನು ಸಂಬಂಧ ಅಂತ ನೀವು ಕೇಳ್ತಾ ಇರ್ಬೋದು. ಅದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮತ್ತು ಮೊದಲನೇದಾಗಿ ಫಸ್ಟ್ ಫ್ಲೋರ್ ಬಗ್ಗೆ ಮಾತಾಡೋಣ. ಕಾರ್ಲ್ ಯುಂಗ್ ಅವರು
ಫಸ್ಟ್ ಫ್ಲೋರಲ್ಲಿ ಇದ್ದಾಗ ಏನಂತಂದ್ರು, ಅದು ಸ್ವಲ್ಪ ಮಾಡರ್ನ್ ಆಗಿದೆ, ರೊಕೊಕೋ ಸ್ಟೈಲಿನ ಸಲೂನ್ ಅಂದರೆ ಹೇರ್ ಕಟಿಂಗ್ ಶಾಪ್ ಥರ ಕಾಣ್ತಾ ಇತ್ತು. ಮತ್ತು ಗೋಡೆಗಳ ಮೇಲೆ ಲೈಕ್ ಏನು ಶ್ರೀಮಂತವಾದ ಒಂದು ಪೇಂಟಿಂಗ್ಸ್ ಇತ್ತು ಅಂತ ಹೇಳಿ ಅವರು ಮಾತಾಡ್ತಾರೆ. ಇದು ಯಾವುದನ್ನು ಪ್ರತಿಬಿಂಬಿಸುತ್ತೆ ಈ ಒಂದು ಮಾಡ್ರನ್ ಅಂತ, ಆ ಒಂದು ಅರ್ಥ ಏನಿದೆ ಮಾಡ್ರನ್ ಅಂತ ಒಂದು ಪದ ಬಳಸಿದ್ರಲ್ಲ ಅವರು, ಮಾಡ್ರನ್ ಥರ ಇದೆ ಇದು ಒಂದು ಫಸ್ಟ್ ಫ್ಲೋರ್ ಅನ್ನೋದು. ಇದು ನಮ್ಮ ಕಾನ್ಷಿಯಸ್ ಮನಸ್ಸು ಅಂದರೆ ನೋಡಿ ಇಲ್ಲಿ ರಿಚ್ನೆಸ್ ಅಥವಾ ಶ್ರೀಮಂತಿಕೆ. ಶ್ರೀಮಂತಿಕೆ ಅಂತಂದರೆ ಯಾವಾಗಲೂ ಜಾಸ್ತಿ ಇರ್ತಕ್ಕಂಥದ್ದು, ಏನು ಏನೋ ಇನ್ಫಾರ್ಮೇಷನ್ ಜಾಸ್ತಿ ಬರ್ತಕ್ಕಂಥದ್ದು. ಅಂದರೆ ಆಲ್ಫಾ ಸ್ಟೇಟ್ ಅಂತಂದ್ರೆ ಏನು, ಇವಾಗ ನಾವು ಎಚ್ಚರ ಇದ್ದೀವಲ್ಲ, ನೀವು ನಾವು ವೀಡಿಯೋ ನೋಡ್ತಾ ಇದ್ದೀವಲ್ಲ, ಈ ಸ್ಟೇಟನ್ನು ನಾವು ಕಾನ್ಷಿಯಸ್ ಸ್ಟೇಟ್ ಅಂತ ಕರಿತೀವಿ. ಇವಾಗ ನಮಗೆ ಕಲರ್ ಕಲರ್ ಜಗತ್ತು ಕಾಣುತ್ತೆ, ವಿಚಿತ್ರವಾದ ಮನುಷ್ಯರ ವಾಯ್ಸ್ಗಳು ಕೇಳಿಸುತ್ತೆ, ಏನೇನೋ ಕಾಣಿಸುತ್ತೆ. ಅಂದರೆ ಇದು ಮಾಡ್ರನ್ ಥರ ನಮಗೆ ಅನಿಸುತ್ತೆ, ಆಯ್ತಾ? ಏನು ಏನು ಇಲ್ಲಿ ನೆನ್ಪಿಟ್ಕೊಳ್ಳೋದು ಬೇಕಿಲ್ಲ, ಎಲ್ಲವೂ ಎದುರಿಗೆ ಲೈವ್ ಆಗಿ ನಡೀತಾ ಇದೆ. ಮಾಡ್ರನ್ ಅಂತಂದ್ರೆ ಇತ್ತೀಚೆಗೆ, ಅಂದರೆ ಲೈವ್ ಅಂದರೆ ಇವಾಗ ನಡೀತಾ ಇರೋದು, ಕರೆಂಟ್ ಸಿನಾರಿಯೋಗಳು. ಆದ್ದರಿಂದ ಅವ್ರೇನು ಮಾಡ್ತಾರೆ, ಆ ಫಸ್ಟ್ ಫ್ಲೋರಿಗೆ ಈ ಒಂದು ಕಾನ್ಷಿಯಸ್ ಮನಸ್ಸು, ನಾವು ಎಚ್ಚರ ಇದ್ದಾಗ ಏನೇನು ನಡೆಯುತ್ತೆ ನಮ್ಮ ಸೈಕೆ ಒಳಗಡೆ, ನಮ್ಮ ಪ್ರಜ್ಞಾವಸ್ಥೆ ಒಳಗಡೆ, ಅದೇ ಈ ಒಂದು ಫಸ್ಟ್ ಫ್ಲೋರಿನ ಅರ್ಥ ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತೆ ಅವ್ರಿಗೇನನ್ಸುತ್ತೆ, ಇಷ್ಟಕ್ಕೆ ಬಿಟ್ಟು ಬಿಡ್ತಾರ ಫಸ್ಟ್ ಫ್ಲೋರ್ ಅಂತ ಹೇಳಿ ಕೆಳಗಡೆ ಬರ್ತಾರೆ, ಗ್ರೌಂಡ್ ಫ್ಲೋರಿಗೆ ಬರ್ತಾರೆ. ಆಯ್ತಾ, ಗ್ರೌಂಡ್ ಫ್ಲೋರ್ ಹೇಗಿತ್ತು, ರೆಡ್ ಬ್ರಿಕ್ಗಳು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ಅದು ಮಿಡಿವಲ್ ಸ್ಟೈಲ್ 15th-16th centuries ಹೋಗಿತ್ತು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇದು ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರತಿಬಿಂಬಿಸುತ್ತೆ. ಯಾಕೆ ಅಂತಂದರೆ 500-600 ವರ್ಷಗಳ ಕೆಳಗೆ 15th-16th centuries ಅಂತಂದರೆ, ಆಯ್ತಾ, ಅದು ಯಾವಾಗ ಬದುಕಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಬಟ್ ಅವರು ಬದುಕಿದ್ದಾಗ 20th century, ಸೊ 500-600 ವರ್ಷಗಳ ಹಿಂದಿನ ಒಂದು ಮನಸ್ಸು ಅಂತ. ಇಲ್ಲಿ 500-600 ವರ್ಷ ಹಿಂದಿನ ಮನಸ್ಸು ಅಂತಂದರೆ ಇಲ್ಲಿ ಹೆಂಗೆ ಅರ್ಥ ಆಗುತ್ತೆ ಅಂದರೆ, ಕಾನ್ಷಿಯಸ್ಸಲ್ಲಿ ಹೆಂಗೆ ನಮಗೆ ಲೈವ್ ಆಗಿ ಕಾಣುತ್ತೋ ಫಸ್ಟ್ ಫ್ಲೋರು, ಸಬ್ಕಾನ್ಷಿಯಸ್ಸಲ್ಲಿ ಅವಾಗಲೂ ಕಾಣುತ್ತೆ, ನೆನೆಸ್ಕೊಂಡ್ರೆ ಮೆಮೊರೀಸಲ್ಲಿ ಇರ್ತವೆ. ಬಟ್ ಅದು ಬೇಗ ಹೊರ ಬಂದ್ಬಿಡಲ್ಲ, ಸುಪ್ತವಾಗಿರ್ತವೆ. ಅಂದರೆ ಸುಪ್ತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮನಸ್ಸು. ಆಮೇಲೆ ಅಲ್ಲಿ ಡಾರ್ಕ್ ಇತ್ತು ಅಂತ ಕೂಡ ಅವರು ಹೇಳಿದರು, ಆಯಿತಾ? ಅದಕ್ಕೋಸ್ಕರ ಡಾರ್ಕ್ ಅಂತಂದ್ರೆ ಏನು, ಬೇಗ ನೆನಪಿಗೆ ಬರಲ್ಲ, ಆದರೆ ಅಸ್ಪಷ್ಟವಾದ ನೆನಪುಗಳು, ಗತ ನೆನಪುಗಳು, ಯಾವುದೋ ಒಂದು ಬಲದಿಂದ ಬಳಸಿಕೊಂಡು ಬಂದ ಭಾವನೆಗಳು ಕೆಲವೊಂದು ಆಟೋಮೆಟಿಕ್ ಆಗಿ ಹಿಂಗೆ ಬಂದ್ಬಿಡ್ತದೆ, ಅದು ಅಭ್ಯಾಸ ಬಲ ಅಂತ ಕರೀತಾರಲ್ಲ, ಹಿಂಗೆ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ಅಂತ, ಇವೆಲ್ಲ ಸಬ್ಕಾನ್ಷಿಯಸ್ ಮೈಂಡಿಂದ ಬರ್ತಕ್ಕಂಥದ್ದು. ಹೊರ ಜಗತ್ತಿಗೆ ತೋರಿಕೆ ಅದು ಪಡಿಸಲಿಲ್ಲ ಅಂತಂದ್ರೆ ಕೂಡ, ಅದು ಎದುರಿಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಕೂಡ, ಕತ್ತಲಲ್ಲಿ ಇದೆ ಅದು. ಅಂದರೆ ಅದಕ್ಕೆ ಅವರು ಕತ್ತಲಿದೆ ಅಂತ ಅಲ್ಲಿ ಹೇಳಿದರು, ಗ್ರೌಂಡ್ ಫ್ಲೋರ್ ಕತ್ತಲಿದೆ. ಯಾಕೆ, ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಏನು ಏನೇನಿದ್ದಾವೆ ಬೇಗ ಗೊತ್ತಾಗಲ್ಲ, ಬೆಳಕಾಗಿದ್ರೆ ಗೊತ್ತಾಗುತ್ತೆ, ಬೇಗ ಗೊತ್ತಾಗಲ್ಲ. ಆದ್ದರಿಂದ ಗ್ರೌಂಡ್ ಫ್ಲೋರ್ ಅನ್ನೋದು ಸಬ್ಕಾನ್ಷಿಯಸ್ ಮನಸ್ಸನ್ನು ಪ್ರತಿಬಿಂಬಿಸುತ್ತೆ. ಮತ್ತು ಇದು 15th-16th centuries ಅಷ್ಟೊಂದು ಹಳೆಯದಾಗಿ ಇದ್ದಂತೆ ಅವರಿಗೆ ಗೋಚರ ಆಗುತ್ತೆ. ಇನ್ನು ಆ ಒಂದು ಕಟ್ಟಿಗೆ ಡೋರ್ ಸಿಗುತ್ತೆ, ಅಲ್ಲಿ ಹೋಗಿ ಸೆಲ್ಲಾರ ಅಥವಾ ಬೇಸ್ಮೆಂಟಲ್ಲಿ ಅವರು ಕೆಳಗಡೆ ಹೋಗ್ತಾರೆ ಅಂತ ನಾನು ಮಾತಾಡಿದೆ, ಆಯಿತಾ? ಏನಪ್ಪ ಇದು ಬೇಸ್ಮೆಂಟ್ ಹಂಗಂದರೆ, ಅಲ್ಲಿ ಏನಿತ್ತು ಅಂತ ನಾವು ನೋಡ್ತಾ ಹೋದಾಗ, ಕಲ್ಲಿನ ಒಂದು ಸ್ಲ್ಯಾಬನ್ನು, ಅಂದರೆ ಇಲ್ಲಿ ಹೆಂಗೆ ಇಟಂಗೆಗಳಿತ್ತು, ಬ್ರಿಕ್ ರೆಡ್ ಬ್ರಿಕ್, ಅಲ್ಲಿ ಹೋಗಿ ಕಲ್ಲಿನ ಸ್ಲ್ಯಾಬ್ ಆಯ್ತದು. ಅದನ್ನು ನೋಡಿದ ತಕ್ಷಣ ಅವರು ಅನ್ಕೊಂಡ್ರು ಇದು ರೋಮನ್ಗೆ ಪೀರಿಯಡ್ಗೆ ಸಂಬಂಧಪಟ್ಟಿದ್ದು, 1000 ವರ್ಷಗಳ ಹಳೆಯದು. ಸಬ್ಕಾನ್ಷಿಯಸ್ಗಿಂತನೂ ಕೆಳಗಡೆ ಒಂದು ವಿಚಿತ್ರವಾದ ನೆಟ್ವರ್ಕ್ ಅಂತ ಇರುತ್ತೆ. ಈ ನೆಟ್ವರ್ಕಲ್ಲಿ ನಮ್ಮ ಬಾಲ್ಯದಿಂದ ಬೆಳೆಸಿಕೊಂಡು ಬಂದಂತಲ್ಲಿ ಎಷ್ಟೋ ಶತಮಾನಗಳಿಂದ ಮಾನವನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದನ್ನು ಹ್ಯುಮ್ಯಾನಿಟಿಯ ಹೋಲ್ ಎಕ್ಸ್ಪೀರಿಯನ್ಸು ಈ ಒಂದು ಜಾಗದಲ್ಲಿ ಅಡಗಿರುತ್ತೆ. ಇದನ್ನು ಅವರು ಯೂನಸ್ ಮುಂಡಸ್ ಅಂತ ಕರೆದರು, ಅಥವಾ ಯೂನಸ್ ಮುಂಡಸ್ ಅನ್ನೋ ಅರ್ಥ ಒನ್ ನೆಟ್ವರ್ಕ್ ಅಂದರೆ ಒಂದು ಜಾಲ ಅಂತ, ಇಂಟರ್ನೆಟ್ ಥರದು. ಸೊ ಈ ಒಂದು ಜಾಗದಲ್ಲಿ ಆರ್ಕಿಟೈಪ್ಗಳು ಅಂತಂದರೆ, ಅವರು ಜೋಕರ್ ಅಂತ ಹೇಳ್ತಾರೆ, ಟ್ರಿಕ್ಸ್ಟರ್ ಅಂತ ಹೇಳ್ತಾರೆ, ಹೀರೋ ಅಂತ ಹೇಳ್ತಾರೆ, ಓಲ್ಡ್ ಮ್ಯಾನ್ ಅಂತ ಹೇಳ್ತಾರೆ, ವೈಸ್ ಓಲ್ಡ್ ಲೇಡಿ ಅಂತ ಹೇಳ್ತಾರೆ. ಸೊ ಇಷ್ಟೊಂದು ಡಿಫ್ರೆಂಟ್ ಆರ್ಕಿಟೈಪ್ಸ್ಗಳು ಅಂತ ಏನು ಕರೀತಾರೆ, ಇದೆಲ್ಲ ಬರೀ ಸಬ್ಕಾನ್ಷಿಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಕಾನ್ಷಿಯಸ್ಗೆ ಸಂಬಂಧಪಟ್ಟಿದ್ದಲ್ಲ. ಆ ಒಂದು ಡೀಪಾಗಿರ್ತಕ್ಕಂಥ ಜಾಗ, ಅವರು ಅದಕ್ಕೆ ಆ ಬೇಸ್ಮೆಂಟಿಗೆ ಹೋದರು, ಆ ಡೀಪಾಗಿರ್ತಕ್ಕಂಥ ಜಾಗ ಬಹಳ ವರ್ಷಗಳ ಹಿಂದೆ ನಮಗೆ ಹ್ಯುಮ್ಯಾನಿಟಿಯಿಂದ ಎಲ್ಲರ ಒಂದು ಜೆನೆಟಿಕ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಭಾವನೆಗಳು ವಿನಿಮಯ ಆಗಿರ್ಬೋದು, ಇದರಲ್ಲಿ ಕ್ಯಾರಿ ಆಗಿರ್ತಕ್ಕಂಥ ಕೆಲವು ಗುಣಗಳು ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಅಷ್ಟಕ್ಕೆ ಅವರು ಸುಮ್ಮನಾಗಲ್ಲ, ಮತ್ತು ಇನ್ನೂ ಡೀಪ್ ಆಗಿರ್ತಕ್ಕಂಥ ಗುಹೆಗೆ ಹೋಗ್ತಾರೆ. ಆ ಗುಹೆ ಬರೀ 1000-2000 ವರ್ಷಗಳಲ್ಲ, ಬಹಳ ಪ್ರಿಮಿಟಿವ್ ಆಗಿರ್ತಕ್ಕಂಥ ಮಾನವ ಅಂತಂದರೆ, ಇಲ್ಲಿ ನೋಡಿ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಸಬ್ಕಾನ್ಷಿಯಸ್ ಕೆಳಗಡೆ ಅನ್ನೋದೇ ಒಂದು ವಿಚಿತ್ರ ಒಂದು ಕಾನ್ಸೆಪ್ಟು. ಇನ್ನು ಅದರೂ ಕೆಳಗಡೆನೂ ಅವರು ಆ ಒಂದು ರಿಂಗ್ ತೆಗೆದು ಹೋಗ್ತಾರೆ, ಅಲ್ಲಿ ಮೂಳೆಗಳು ಸಿಗ್ತವೆ, ಆಮೇಲೆ ಮನುಷ್ಯರೇನು ಅಸ್ಥಿಪಂಜರಿ ಥರ ಸಿಗುತ್ತೆ ಅಂತ ಹೇಳಿದರು, ಆ ಧೂಳಿನಿಂದ ಕೂಡಿತ್ತು ಅಂತ ಹೇಳಿದರು. ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೋದು, ಅಷ್ಟು ಬೇಗವಾಗಿ ಇದು ಗೊತ್ತಾಗಲ್ಲ, ಇದಕ್ಕೆ ತುಂಬ ಡೀಪಾಗಿ ನ್ಯೂರೋ ಸೈನ್ಸಲ್ಲಿ ರಿಸರ್ಚ್ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ, ಇವತ್ತು ನಾವು ನೀವು ಕೆಲವೊಂದು ಸಂದರ್ಭಗಳಲ್ಲಿ
ಏನೋ ಒಂದು ಸ್ಕಿಲ್ಫುಲ್ ಆಗಿರ್ತಕ್ಕಂಥ ಯೋಚನೆಯನ್ನು ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ವಿ, ಈ ಒಂದು ಶಕ್ತಿ ಎಲ್ಲಿಂದ ಬಂತು ನಿನಗೆ ಅಂತ ಯಾರಾದರೂ ಕೇಳಿದಾಗ ನನಗೆ ದೈವದತ್ತವಾಗಿ ಬಂತು ಅಥವಾ ಜೆನೆಟಿಕ್ಸಲ್ಲಿ ಬಂದ್ಬಿಡ್ತು ಅಂತ ಹೇಳ್ತೀವಿ. ಆದರೆ ನಮಗೆ ಯಾಕೆ ಏ ಯೋಚನೆಗಳು ಬರ್ತವೆ, ನಮಗೆ ಈ ಥರ ಯೋಚನೆಗಳು ಬರಬೇಕಂತ ಜೆನೆಟಿಕ್ಸಲ್ಲಿ ಬರೆದು ಬಿಟ್ಟಿದೆಯಾ, ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಏನಾದರೂ ಕೆಲಸಗಳಿಂದ ನಮಗೆ ನಮ್ಮ ಯೋಚನೆಗಳಿಗೆ ಆ ಥರ ಎಫೆಕ್ಟ್ ಆಗುತ್ತಾ, ಇಂಥವೆಲ್ಲ ತುಂಬ ರಿಸರ್ಚ್ ಮಾಡಬೇಕು ಇನ್ನು. ಅಂದರೆ ಮಾಡಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಇನ್ನೂ ಇನ್ನೂ ಜಾಸ್ತಿ ಸತ್ಯಗಳು ಗೊತ್ತಾಗಬೇಕು ಅಂತಂದರೆ ಈ ರೀತಿಯಾದ ಜಾಗದಲ್ಲಿ ನಾವು ಹೋಗಬೇಕು. ಇದನ್ನು ಯಂಗ್ ಅವರು ಹೇಳ್ತಾರೆ, ಆ ಒಂದು ಧೂಳಿನ ಜಾಗ ಅಂದರೆ ಧೂಳಿಂದ ಮುಚ್ಕೊಂಡೋಗಿದೆ, ಅದು ಸತ್ಯ ಇದೆ ಸತ್ಯ ಇಲ್ಲ ಅಂತಲ್ಲ, ಧೂಳಿಂದ ಮುಚ್ಕೊಂಡೋಗಿದೆ. ಬಹಳ ಪ್ರಿಮಿಟಿವ್ ಅದು, ಮಾನವ ಇನ್ನೇನು ಹುಟ್ಟುತ್ತಾ ಇದ್ದ ಹೋಮೋ ಸೇಪಿಯನ್ಸ್ಗಳು ನಾವು ಕೋತಿಗಳಾಗಿದ್ದಾಗಿಂದ ಒಂದು ಆ ಒಂದು ಜಾಗ ಅದು. ಅಂಥ ಒಂದು ಜಾಗ ಕೂಡ ನನ್ನ ಮನೆಯಲ್ಲೇ ಇದೆ. ಅಂದರೆ ಅದೇನದು ಬೇಸ್ಮೆಂಟ್ ಕೆಳಗಡೆ ಇರ್ತಕ್ಕಂಥ ಜಾಗ. ಯಾರ ಬೇಸ್ಮೆಂಟ್? ಅದು ಕಾರ್ಲ್ ಯುಂಗ್ ಅವರ ಮನೆ. ಇಲ್ಲಿ ಕಾರ್ಲ್ ಯುಂಗ್ ಅವರ ಮನೆ ಅಂತಂದರೆ ಮನಸ್ಸು, ಮನೆ ಅಂತಂದರೆ ಇಲ್ಲಿ ಮನಸ್ಸು ಅಂತ ಅವರು ಹೇಳೋದು. ಅದಕ್ಕೆ ಅವರು ಫಸ್ಟ್ ಪಾರ್ಟ್ ಆಫ್ ದ ಡ್ರೀಮಲ್ಲಿ ಹೇಳ್ತಾರೆ, ಇದು ಮನೆ ಅಲ್ಲ, ಇದು ನನ್ನ ಮನೆ ಅಂತ. ನನ್ನದು ಇದು, ನನ್ನ ಮನಸ್ಸು, ನನ್ನ ಮನಸ್ಸಿನೊಳಗೆ ಇಷ್ಟೊಂದು ಮಜಲುಗಳಿದ್ದಾವೆ, ಒಂದೊಂದು ಸಂದರ್ಭಗಳಲ್ಲಿ ನಾನು ಈ ಥರ ಆಡ್ತೀನಿ ಅಂತ. ಸೊ ಹೀಗೆ ಈ ಒಂದು ನಾಲ್ಕು ಡ್ರೀಮಲ್ಲಿ ಬರ್ತಕ್ಕಂಥ ನಾಲ್ಕು ಫ್ಲೋರ್ಗಳು ಈ ಒಂದು ಮನಸ್ಸಿನ ಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತವೆ. ಮತ್ತು ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾಕೆ ಇದನ್ನೆಲ್ಲ ತಿಳ್ಕೋಬೇಕು ಅಂಥೇಳಿ ನಮಗೆ ಆಬ್ವಿಯಸ್ಲಿ ಮನಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ನಾನು ಹೇಳ್ದಂಗೆ ಯಾವ ಯಾವ ಸಂದರ್ಭದಲ್ಲಿ ನಾವು ಹೇಗೆ ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದಕ್ಕೆ ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರು ಚೈಲ್ಡ್ಹುಡ್ಡಲ್ಲಿದೆ ಅಂತ ಅನಿಸಿದ್ರು ಕೂಡ ಇನ್ನೂ ಡೀಪ್ ಲೆವೆಲಲ್ಲಿ ಹೋಗ್ತಾ ಹೋಗ್ತಾ ಹೋದಾಗ ಮಾನಸಿಕ ಒಂದು ಅಧ್ಯಯನ ಮಾಡ್ತಾ ಹೋದಾಗ ಹೇಗೆ ಶತಶತಮಾನಗಳಲ್ಲಿ ಮಾನವರ ಚಿಂತನೆಗಳು ಎಫೆಕ್ಟ್ ಆಗ್ತಾ ಇದ್ದಾವೆ, ಮತ್ತು ಈ ಥರ ಚಿಂತನೆ ಮಾಡ್ತಕ್ಕಂಥ ಮನುಷ್ಯರು ಯಾವ ಸೊಸೈಟಿಯನ್ನು ಸೃಷ್ಟಿ ಮಾಡ್ತಾರೆ, ಈ ಸೊಸೈಟಿ ಮುಂದೆ ಬರುವವರಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಮತ್ತು ಅವರ ಸೈಕಿ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ಇವರು ಈ ಒಂದು ಕನಸಿನ ಮೂಲಕ ಸಾರಿ ಹೇಳಿದ್ದಾರೆ. ಇದು ಮೊದಲನೇ ಪಾಯಿಂಟ್. ಆದರೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಮ್ಮಲ್ಲಿ ಎಷ್ಟೋ ಬಹಳ ದಿನಗಳಿಂದ ಚೇಂಜ್ ಮಾಡ್ಕೋಬೇಕು ಅಂತ ಇರ್ತಕ್ಕಂಥ ಗುಣಗಳು ಯಾಕೆ ಅಂತ ಗೊತ್ತಾಗ್ತಾ ಇರ್ತಕ್ಕಂಥ ಕ್ಷಣಗಳು, ಈ ಒಂದು ಕ್ರಿಟಿಕಲ್ ಆಗಿರ್ತಕ್ಕಂಥ ಸಿನಾರಿಯೋದಲ್ಲಿ ನಾವು ಸಿಕ್ಕಾಕಿಕೊಂಡಾಗ ನನ್ನನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಮಗೆ ಅನಿಸ್ತಾ ಹೋಗುತ್ತೆ. ನೀನು ಮನಸ್ಸು ಮಾಡಿದರೆ ಕೋಟ್ಯಾಧಿಪತಿ ಆಗ್ಬೋದು, ನೀನು ಮನಸ್ಸು ಮಾಡಿದರೆ ಸಿನಿಮಾ ಹೀರೋ ಆಗ್ಬೋದು, ನೀನು ಮನಸ್ಸು ಮಾಡಿದರೆ ಏನಾದರೂ ಒಂದು ಪ್ರೊಫೆಷನ್ ಆಗ್ಬೋದು. ಆದರೆ ನೀನು ಎಷ್ಟೇ ಮನಸ್ಸು ಮಾಡಿದರೂ ನೀನು ನೀನಾಗೋದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಆಲ್ಮೋಸ್ಟ್ ಡಿಫಿಕಲ್ಟ್ ಅಂತ ಅನ್ನಿಸ್ತಕ್ಕಂಥ ಒಂದು ಟಾಸ್ಕ್ ಅದು. ಅದಕ್ಕೆ ಯುಂಗ್ ಯಾವತ್ತಿಗೂ ಇಂಡಿವಿಜುವೇಶನ್ ಅಥವಾ ಸೆಲ್ಫನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಈ ಥರ ಆಳವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ವ್ಯಕ್ತಿ. ಅದರಿಂದ ನಾನು ಅವರ ಮೇಲೆ ಒಂದು ಬಹಳ ವಿಡ ಮಾಡ್ತಿದ್ದೀನಿ. ಮತ್ತು ಈ ಥರ ಮಜಲಗಳು ಅವರು ಯಾವ ಏನನ್ನು ಕರೆದ್ರು ನನ್ನ ಮನೆ ಅಂತ ಅವರು ಕರೆದ್ರು. ಅವರು ಇದು ಯಾರ್ದೋ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಂತಲ್ಲ, ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ದೀನಿ, ನನ್ನ ಮನೆ ಅಂತ ಕರೆದ್ರು. ಇಲ್ಲಿ ಇನ್ನೊಂದು ಏನು ಅರ್ಥ ಮಾಡ್ಕೋಬೋದು, ನಾವು ಇದನ್ನೆಲ್ಲ ನಮ್ಮ ಮನಸ್ಸಿಗೆ ಹೋಲಿಸ್ಕೊಂಡ್ರೆ ನನ್ನ ಫಸ್ಟ್ ಫ್ಲೋರಲ್ಲಿ ಏನಿದೆ, ನನ್ನ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅಂದರೆ ನನ್ನ ಸಬ್ ಕಾನ್ಷಿಯಸ್ ಏನಿದೆ, ನನ್ನ ಗ್ರೌಂಡ್ ಫ್ಲೋರ್ಕ್ಕಿಂತ ಕೆಳಗಡೆ ಯಾಕೆ ಹಿಂಗಾಗ್ತದೆ, ಈ ಥರ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲಿ ಬರ್ತಾ ಹೋದಾಗ ಈ ಥರ ಒಂದು ತಿಳ್ಕೋಬೇಕು ನಾನು ನನ್ನ ಮನೆಯ ಪ್ರತಿ ಫ್ಲೋರಲ್ಲಿ. ನನ್ನ ಮನೆ ಅಂತಂದರೆ ನನ್ನ ಮನದಲ್ಲಿ ಪ್ರತಿ ಫ್ಲೋರಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಬಂದಾಗ ನಿಜವಾಗ್ಲೂ ಯಾರು ಟ್ರೈ ಮಾಡ್ತಾನೋ ಅವನಿಗೆ ಅದು ಸತ್ಯಗಳು ಗೊತ್ತಾಗ್ತಾ ಹೋಗ್ತವೆ. ಮತ್ತು ನಮ್ಮಲ್ಲಿ ಎಲ್ಲರೂ ಈ ಥರ ಒಂದು ಸತ್ಯಗಳನ್ನು ಹುಡುಕ್ತಾ ಹೋದಲ್ಲಿ ನಮ್ಮ ಜೀವನದ 99%ಕ್ಕಿಂತನೂ ಜಾಸ್ತಿ ಆಗಿರ್ತಕ್ಕಂಥ ಸೊಲ್ಯೂಷನ್ಗಳು ಸಬ್ ಕಾನ್ಷಿಯಸ್ಸಲ್ಲಿ ಅಡಗಿದ್ದಾವೆ ಅಂತ ಹೇಳ್ತಾರೆ. ಆ ಥರ ಸೊಲ್ಯೂಷನ್ಗಳು ನಮಗೆ ಒಂದು ದಿನ ಸಿಗುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು, ಬ್ರಹ್ಮಾಂಡದ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.